ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮದು ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀವಿ, ಹೊಸ ಪ್ರತಿಭೆಗಳು, ಬ್ರದರ್ಸ್ ಇನ್ ಕನ್ನಡ ಅಂತ ಹೆಸರು ಬಂದ್ಬಿಟ್ಟು. ಸೊ ಇವ್ರು ನನ್ನ ಬ್ರದರ್ ಕಿರಣ್ ಅಂತ. ಸೊ ಇವ್ರು ನಮ್ಮ ಬ್ರದರ್ ಮುರುಗಿ ಅಂತ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ಬೆಳಿಗ್ಗೆ ಇವಾಗ ಬ್ಯಾಂಗ್ಳೂರ್ ಟು ನಂಜನಗೂಡಿಗೆ ಫಸ್ಟ್ ಬ್ಲಾಗ್ ಮಾಡ್ತಾ ಇದ್ದೀವಿ, ಅದ್ರ ಮೇಲೆ ಇನ್ನು ವಿಡಿಯೋ ತೋರಿಸ್ತಾ ಇರ್ತೀವಿ. ನಮ್ಮದು ತುಂಬ ಪ್ಲ್ಯಾನ್ಸ್ಗಳಿದೆ, ನಾವು ಮಾಡೋಣ ಅಂತ ನಮಗೊಂದು ಆಸೆ ಬಂದಿದೆ. ಅದ್ರ ಮೇಲೆ ನಿಮ್ಮ ಅಭಿಪ್ರಾಯ ನಮಗೆ ಬೇಕಾಗಿದೆ. ಹೌದು, ಸ್ವಲ್ಪ ಮಾತಾಡೋದು ತೋರಿಸ್ತೀನಿ. ಫಸ್ಟ್ ವಿಡಿಯೋ ಅಲ್ವಾ, ಭಯ ಆಗುತ್ತೆ. ಹೌದು, ಸ್ವಲ್ಪ ನೀವು ನಮ್ಗೆ ಧೈರ್ಯ ಕೊಟ್ಟರೆ ನಾವು ಧೈರ್ಯವಾಗಿ ನಾವು ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ಈ ಆಶೀರ್ವಾದ ನಮ್ಗೆ ಇರಲೇಬೇಕು. ಇದೇ ಗಾಡಿ ನಮ್ದು ಹೋಯ್ತಾ ಇರೋದು ಡ್ಯೂಕು. ಸೊ ನೋಡ್ಕೊಂಬಿಡಿ, ಇನ್ನೊಂದ್ಸಲಿ ತೋರಿಸ್ತೀನಿ. ಸೊ ಇದೇ ಡ್ಯೂಕ್ ಗಾಡಿ ಹೋಗ್ತಿರೋದು, ಬೆಳಗ್ಗೆ 5 ಗಂಟೆಗೆ ನೀಟಾಗಿ ಬಿಡ್ತೀವಿ. ಸೊ ಬನ್ನಿ, ಬೆಳಗ್ಗೆ ಜಾಯ್ನ್ ಆಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾವು ಹೇಳಿದ್ದು ನಂಜನ್ ಬೆಂಗಳೂರು ಟು ನಂಜನಗೂಡು ಇವಾಗ ಫಸ್ಟ್ ಬ್ಲಾಗ್ ಓಪನ್ ಮಾಡ್ತಾ ಇದ್ದೀವಿ. ಇವಾಗ ಮುಗಿಪುರ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗಿ ನಿಮಗೆ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಏನು ಹೇಳದಲ್ಲ, ಫಸ್ಟ್ ಬ್ಲಾಗ್ ನಿಮಗೆ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಬ್ಲಾಗು. ಇನ್ನೂ ಚೆನ್ನಾಗಿ ಮಾಡೋಣ. ಆಕ್ಚುಲಿ ಇನ್ನೊಂದು ಏನಾಗಿದೆ, ನಮ್ಮಮ್ಮ ನಿಂಬೆಣ್ಣೆಲ್ಲ ಕೊಟ್ಬಿಟ್ಟವ್ರೆ ಗಾಡಿ ಹಾಕೊಂಡು ಹೋಗು, ಕಿರಣ್ಗೂ ಹುಷಾರಾಗಿರ್ಲಿ, ಅವನು ಗಾಡಿ ಓಡಿಸ್ತಾರೆ ಅಂದ್ಬಿಟ್ಟು. ನೋಡಿ ಅಮ್ಮನ ಪ್ರೀತಿ ಹೆಂಗಿರುತ್ತೆ ಅಂದ್ಬಿಟ್ಟು. ಬನ್ನಿ ಹಂಗೆ ಮುಂದೆ ಹೋಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಬ್ಲಾಗ್ ಇದೇ ನಮ್ಮ ಫಸ್ಟ್ ಬ್ಲಾಗು, ಗಾಡಿ ಹೋಗ್ತಾ ಇದ್ದೀವಿ. ಹೋ ಆಗೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕವಿತೆ ಸಾಲು ಬೊಗಸೆ ಹಿಡಿದ ಮಳೆಯ ನೀರು ಊರ ದಾರಿ ಬೀಸೋ ಗಾಳಿ ಹೇಳುತ್ತಲಿವೆ ನವಿರಾದ ಕಥೆಯೊಂದನು. ನೂರಾರು ಹೆಸರಿರದ ಸವಿ ಭಾವನೆಗಳ ಹೆಸರಾಂತ ಸಂಕಲನ ಪ್ರೀತಿಯ ಎಂದೋ ಬರೆದ ಕವಿತೆ ಸಾಲು ಬೊಗಸೆ ಹಿಡಿದ ನ್ಯಾಷನಲ್ ಹೈವೇಗೆ ಆನ್ ಆಗಿದ್ದೀವಿ. ಏನು ಹೋಗ್ತಾ ಇರೋದು, ಎಲ್ಲ ಹೋಗೋದು. ಸುಮ್ಮನೆ ಒಂದು ಸ್ನ್ಯಾಪ್ ಹಾಕೋಣ ಅಂತ ನಿಂತಿದ್ದೀವಿ. ನೋಡೋಣ ಏನೇನು ಆಗುತ್ತೆ, ಮುಂದೆ ವ್ಲಾಗ್ ಮಾಡಿಕೊಂಡು ಹೋಗ್ತಾ ಇರೋದು. ಫಸ್ಟ್ ವ್ಲಾಗ್ ಒಂದು ಅಪ್ಲೋಡ್ ಮಾಡಿ, ಮುಂದೆ ಒಂದು ಟೆನ್ನಾರ ನಿಂತಿದೆ. ಅವರು ನೋಡ್ತಾವೆ ಏನೋ ವಿಡಿಯೋ ಮಾಡ್ತಾನೆ ಕಿರಣ್, ಅವ್ರಿಗೆ ಗೊತ್ತಿಲ್ಲ. ಕವಾಸಕಿ ಝಡ್ ಚೆನ್ನಾರ್ ನೋಡಿ ಹೆಂಗಿದೆ ಅಂತ. ಈ ಬೈಕ್ ಮೇಲೆ ನಂಗೆ ತುಂಬ ಆಸೆ ಇದೆ, ಬಟ್ ಡೆಫಿನೆಟ್ಲಿ ಒಂದು ದಿವಸ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ನೋಡೋಣ ಏನಾಗುತ್ತೆ ಅಂತ. ನೋಡಿ ಲುಕ್ ನೋಡಿ ಹೆಂಗಿದೆ ಅಂತ, ಆ ಕದರೇ ಬೇರೆ ಥರ ಇದೆ ಲುಕ್ಕು. ನಮ್ಮನ್ನು ಕೇಳಿದ್ರು ಇಲ್ಲಿಂದ ಬರ್ತಾ ಇದ್ದೀರಾ ಅಂತ, ನಾವು ಬೆಂಗಳೂರು ಅಂತ ಹೇಳಿದ್ದೀವಿ.
ಆಲ್ ದಿ ಬೆಸ್ಟ್. ಯಾ ಬ್ರೋ. ಫುಲ್ ಕ್ರೇಜಿ. ಏನಂದ್ರೆ ನಾವು ಬರ್ತಾ ಇದ್ವಿ, ನಮ್ ಗಾಡಿ ನೋಡಿ ಒಂದು ಇನೋವಾ ಕಾರಲ್ಲಿ ಚಿಕ್ಕ ಚಿಕ್ಕ ಮಕ್ಳು ಇನ್ಸ್ಪಿರೇಷನ್ ಮಾಡಿದ್ರು, ಆಯ್ ತೋರಿಸಿದ್ರು. ನಾವ್ ಆ ಕಾರ್ನ ಟ್ರೇಸ್ ಮಾಡ್ಕೊಂಡು ಬಂದ್ವಿ, ಚೆನ್ನಾಗಿತ್ತು ಒಂಥರ. ಓಕೆ ಗೈಸ್, ನೆಕ್ಸ್ಟ್ ಸಿಗ್ತೀವಿ. ಮುರುಗಿಬ್ರಿಗೆ ಹೊಟ್ಟೆ ಸಿಗಿದಂತೆ, ನೆಕ್ಸ್ಟ್ ಟಿಫನ್ ಒಂದು ನಿಲ್ಸ್ಬೇಕು. ಇವಾಗ ಯಾವಾಗಿಂದ ಹೇಳ್ತಾನೆ ಇದ್ದಾರೆ, ಸ್ಟಾರ್ಟ್ ಮಾಡ್ತೀನಿ ಇವಾಗ ಬೈಕ್ನ. I will send you. Thank you, bro. Thank you. Thank you. Thank you. ಈಗಲೇ ಯಾರೋ ನಂಬರ್ ಇಸ್ಕೊಂಡ್ರವ್ರು, ಯಾರೋ ರಾಯಲ್ ಎನ್ಫೀಲ್ಡ್ ಅವರು ನಮ್ಮ ಹತ್ರ ವಿಡಿಯೋ ಕಳಿಸಿ ಅಂತ. ತಮಿಳ್ನಾಡವರು. ಖುಷಿ ಆಗ್ತಿದೆ ಸರ್ಕಲ್ ನಮ್ಗೆ ಸಪೋರ್ಟ್ ಮಾಡ್ತಿರೋ ನೋಡಿ. ಮೈಸೂರು ಸರ್ಕಲ್ಗೆ ಬಂದಿದ್ದೀವಿ. ಮೈಸೂರು ಮಹಾರಾಜರು ಆಗುತ್ತೆ.
ಮೈಸೂರು ಪ್ಯಾಲೇಸ್ನ ಇಂದು ನಂಜನಗೂಡು ಗೇಟ್ ಹತ್ರ ಇದ್ದೀವಿ. ವೆಲ್ಕಮ್ ಮಾಡ್ತಿದ್ದಾರೆ ನೋಡಿ, ವೆಲ್ಕಮ್ ಟು ನಂಜನಗೂಡು. ಖುಷಿಯಾಗಿದೆ ಇಲ್ಲಿವರೆಗೂ ಬಂದಿರೋದಕ್ಕೆ. ನೆಕ್ಸ್ಟ್ ಒಂದು ಟೆಂಪಲ್ನ ತೋರಿಸ್ತೀವಿ. ನೆಕ್ಸ್ಟ್ ಟೆಂಪಲ್ ತೋರಿಸ್ತೀವಿ. ನಿಯರ್ ಬೈ ನಂಜನಗೂಡು ಹತ್ರ ಬಂದಿದ್ದೀವಿ. ಮನೆಗಳು ನೋಡಿ ಹೆಂಗೆ ನಿಂತ್ಕೊಂಡಿದ್ದಾರೆ. ಪ್ಲೇಸೇ ಗೊತ್ತಲ್ಲ, ಚೆನ್ನಾಗಿದೆ ಏರಿಯಾ. ರೂಟ್ ಮಿಸ್ ಆಗಿದೆ. ಹೌದು, ರೂಟ್ ಮಿಸ್ ಆಗ್ಬಿಟ್ಟಿದೆ. ಮ್ಯಾಪ್ ಹಾಕ್ಕೊಂಡು ಅದೆಲ್ಲ ತೋರಿಸ್ತು. ಈಗ ಯಾರೋ ಇಲ್ಲಿ ಮುಂದೆ ಹೋಗ್ತಾ ಇದಾರಲ್ಲ, ಗಾಡಿ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ಸೈಟ್ ಇದೆ ಅಂತ ಹೇಳಿದ್ರೆ, ಹಾಂ ಇದೆ ನೋಡಿ, ಲಾಸ್ಟ್ ಇಂಟಲ್ಲಿ ಇದೆ ಕಾಣಿಸ್ತಿದೆ. ಮನೆ ಮಳೆ ಬೇರೆ, ಹಾಂ ಮ್ಯಾಪ್ ಹಾಕೊಂಡ್ಬಂದು ನಂಬಕ್ಕಾಗಲ್ಲ. ನಂಜನಗೂಡು ಟೆಂಪಲ್ ಅಂತ ಹಾಕೊಂಡ್ರೆ ಅದೆಲ್ಲ ಗಲ್ಲಿ ಒಳಗಡೆ ತೋರಿಸ್ತಾರೆ. ಗೇಟ್ ಹಾಕ್ಬಿಟ್ರು, ರೈಲ್ಗಳು ಬರ್ತಾ ಇದೆ. ಹೌದು, ನೋಡಿ ನಂಜನಗೂಡು ಬಂದಾಯ್ತು. ಸೊ ಇದೇ ನಂಜನಗೂಡು. ಪಾರ್ಕಿಂಗ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೋಡಬೇಕು, ಬಂದಿದ್ದೀವಿ ಆಲ್ಮೋಸ್ಟ್ ಒಂದು ನಂಜನಗೂಡೆಲ್ಲ ಇದ್ದೀವಿ. ಗಾಡಿ ಅಂತಂದರೆ ಎಷ್ಟೊಂದು ಜನ ಉಳಿ ಸೇವೆ ಎಲ್ಲ ಮಾಡ್ತಾ ಇದ್ದಾರೆ. ಹರಕೆ ಕಟ್ಕೊಂಬಂದಿರೋರು. ಪಾರ್ಕಿಂಗ್ ಬಿಟ್ಬಿಟ್ಟು ಒಳಗಡೆ ಹೋಗೋದಷ್ಟೇ. ಎಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಪಾರ್ಕ್ ಮಾಡಿದ್ದಾರೆ. ನಾವು ನೋಡ್ಬಿಟ್ಟು ಮಾಡಬೇಕು, ಒಳಗಡೆ ಎಲ್ಲ ಹೋಗ್ಬೇಕಲ್ಲ. ಇಲ್ಲೇ ಹಾಕ್ಬಿಡಲ್ಲ, ಎಲ್ಲಿ ರಿಕ್ಸಿದೆ ಅಲ್ಲೇ ಎಲ್ಲಾದರೂ ಪಾರ್ಕೊಂಡು ಹೋಗ್ತಾ ಇದ್ದೀನಿ. ಫುಲ್ ರಶ್ ಆಗೈತೆ, ವೇಟ್ ಮಾಡ್ತಾ ಇದೀವಿ ಜನ. ನೀವು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ದರ್ಶನ ಆಗೋಕ್ಕೆ. ಕೊನೆಗೂ ನಂಜನಗೂಡಿಗೆ ಬಂದ್ವಿ, ಎಲ್ಲ ವ್ಲಾಗ್ ಆಗಿದೆ. ಹೋಗ್ಬೇಕಾದ್ರೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಫೋನು ಅಲೋ ಮಾಡಲ್ಲ ಅನ್ನೋ. ಸೊ ಇದೆಲ್ಲ ನಂಜನಗೂಡು ಜನಗಳೆಲ್ಲ ಇದ್ದೆ ಅವರೇ. ನಾವೀಗ ಆ ದರ್ಶನ ಮುಗಿಸ್ಕೊಂಡು ಹೋಗ್ತೇವೆ. ಯಾರೋ ಪ್ರಸಾದ ಕೊಟ್ಟಿದ್ದಾರೆ, ಇಲ್ಲೇ ದೇವಸ್ಥಾನದಲ್ಲಿ ಕೊಟ್ಟಿಲ್ಲ, ಭಕ್ತಾದಿಗಳು ಕೊಟ್ಟಿದ್ದಾರೆ. ಹಿಂಗೆ ಮುಂದೆ ನೋಡಿ, ಇಲ್ಲೆಲ್ಲ ಹಿಂಗಿದೆ ನಂಜನಗೂಡು. ಇದೇ ನೋಡ್ಕೊಂಬಿಡಿ, ದೇವಸ್ಥಾನದಿಂದ ಮುಂದೆ ನಡ್ಕೊಂಬಂದ್ವಿ. ಮುಂದೆ ನಡ್ಕೊಂಬಂದಾಗ ಇಲ್ಲಿ ಯಾರೋ ಕಪಿಳಾ ನದಿ ಇದೆ. ಫಸ್ಟ್ ಟೈಮ್ ಬಂದಿರೋದು ಗೊತ್ತಾಗ್ತಿಲ್ಲ, ಚೆನ್ನಾಗಿದೆ ನದಿ ಅಂತ. ಕಿರಣ್, ಎಲ್ಲ ಜನಗಳೆಲ್ಲ ಸ್ನಾನ ಮಾಡ್ತವ್ರೆ ನೋಡಿ. ಹಾರ್ಸ್ ಹಾರ್ಸ್ ರೈಡಿಂಗ್ ಮಾಡೋರು ಬಂದು ಹಾರ್ಸ್ ರೈಡಿಂಗ್ ಮಾಡ್ಬೋದು. ತೆಪ್ಪ ತೆಪ್ಪ ಇದೆ ಅಲ್ಲಿ, ಹೋಣ. ಸುಮ್ಮನೆ ಕರ್ಕೊಂಡ ಬರ್ತಾರೆ, ಏನಕ್ಕೆ ಬೇಕು. ಹ್ಞೂ, ಮತ್ತೆ ಕೊಟ್ಟೆ ತೆಪ್ಪ. ಇಮೋಷನಲ್ ಡ್ಯಾಮೇಜ್. ಬ್ರಿಡ್ಜು ಇದೇ ನದಿ ನೋಡ್ಕೊಂಬಿಡಿ ಎಲ್ರು.
ಬನ್ಯೋ ಅಯ್ಯ ಪದವ ನಾಡೋ ನಾಲ್ಗೆ ಮ್ಯಾಲೆ ಬಂದೋದಗೋ ಧರ್ಮ ಗುರುವೇ ಸಿದ್ದಯ್ಯ ಸ್ವಾಮಿ ಬನ್ನಿಗೂ ನಂಜನಗೂಡು ಮುಗಿಸಿ ನೆಕ್ಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಇನ್ನೊಂದು ವಿಡಿಯೋನು ಬಿಡ್ತೀವಿ ಎಲ್ಲ ಕಂಬೈನ್ ಮಾಡಿ ಎಲ್ಲ ಮುಗೀತು ಎಲ್ಲ ನಂಜನಗೂಡು ಮುಗಿದು ಎಲ್ಲ ಒಂದೇ ವಿಡಿಯೋ ಕಂಬೈನ್ ಮಾಡಿ ಒಂದೇ ವಿಡಿಯೋದಲ್ಲಿ ಬಿಡ್ತೀವಿ ನೆಕ್ಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಚಾಮುಂಡಿ ಬೆಟ್ಟ ಫೈನಲಿ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ಚಾಮುಂಡಿ ಹೋಗ್ತಾ ಇದ್ದೀವಿ ನೋಡಿ ರೀಚ್ ಆಗಿದೆ ಆರ್ಚ್ ರೀಚ್ ಆಗಿದ್ದೀವಿ ಇಲ್ಲಿ ಶ್ರೀ ಚಾಮುಂಡೇಶ್ವರಿ ವೆಲ್ಕಮ್ ಆರ್ಚ್ ಅಂತ ಇದೆ ಹೆಸರು ಸೊ ಕೊನೆಗೂ ನಂಜುಂಡೇಶ್ವರ ಮುಗಿಸ್ಕೊಂಡು ಚಾಮುಂಡಿ ಹಿಲ್ಸ್ಗೆ ಬಂದಿದ್ವಿ ಇಬ್ಬರೂ ಸಾಹಸ ಮಾಡಿಕೊಂಡು ಹೆಂಗೋ ಒಂದು ಮಾಡ್ಕೊಂಡು ಮಿಸ್ ಆಯಿತು ಹೌದು 13 ಕಿಲೋಮೀಟರ್ ನಮಗೆ ಗೂಗಲ್ ಮ್ಯಾಪಲ್ಲಿ ರಾಂಗ್ ರಾಂಗ್ ರೂಟ್ ಮಾಡ್ಕೊಂಡು ಜಾಸ್ತಿ ಇವತ್ತು ತಿರ್ಗಾ 13 ಕಿಲೋಮೀಟರ್ ದೂರ ಬಂದು ತಿರ್ಗಾ 13 ಕಿಲೋಮೀಟರ್ ಬಂದಿದ್ದೀವಿ ಎಲ್ಲ ಸಿಟಿ ಸಿಗಾಕೊಂಡು ಇವರು ಬಂದಿದ್ದೀವಿ ಇಲ್ಲಿ ಶ್ರೀ ಚಾಮುಂಡೇಶ್ವರಿ ಮೇಲೆ ಹೋಗಿ ತೋರಿಸ್ತೀವಿ ನೆಕ್ಸ್ಟ್ ಹಾಂ ಮೇಲೆ ಹೋಗ್ಬಿಟ್ಟು ಇಷ್ಟ ನಿಮಗೆಲ್ಲ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀವಿ ಇನ್ನೇನು ಬೆಟ್ಟ ಹಾಕ್ಕೊಂಡು ಹೋಗೋದು ಹೋಯ್ತ ವ್ಯೂ ಮಸ್ತಾಗಿದೆ ಅದು ತೋರಿಸ್ ಅದು ತೋರಿಸ್ತೀವಿ ನೋಡ್ತೀವಿ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ ಎಲ್ಲೇ ಜೋಗು ಮೈಸೂರು ದರ್ಶನ ಆಯಿತು ಕಂಪ್ಲೀಟ್ ಮಾಡಿಕೊಂಡು ಈಗ ಹೋಯ್ತಾ ಇರೋದು ಅಷ್ಟೇ
ಒಳಗಡೆ ಒಂದು ಹೆವಿ ರಶ್ ಇತ್ತು. ಇಲ್ಲಿ ಕಿರಣ್ ಕೊನೆಗೂ ಒಂದು ದರ್ಶನ ಆಯ್ತು. ಕಷ್ಟಪಟ್ಟು ಹೋಗಿ ಬಂದಿದ್ದೀವಿ. ಬಹು ತುಂಡು ವಾತಾವರಣ ಚಾಮುಂಡಿ ಬೆಟ್ಟ ದರ್ಶನ ಆಯ್ತು, ಕಾಯ್ದು ಆಯ್ತು. ಇನ್ನೇನು ನಮ್ಮ ವಿಷ್ಣುವರ್ಧನ್ ಸ್ಮಾರಕ ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಇರೋದು ಮೈಸೂರಲ್ಲಿ ನಿಯರ್ ಬೈ. ಸೊ ಹಂಗೆ ಅದನ್ನು ನೋಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಇಡ್ತಾ ಇದ್ದೀವಿ. ಆನ್ ದಿ ವೇ ಇನ್ನೇನು ಚಾಮುಂಡಿ ಬೆಟ್ಟ ಹಿಡಿತಾ ಇದ್ದೀವಿ ಕೆಳಗಡೆ.